ಈ ಒಂದು ಕನಕಗಿರಿ ಕ್ಷೇತ್ರದಲ್ಲಿರ್ತಕ್ಕಂತ ಪಾರ್ವತಿ ತಾಯಿಯವರ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ. ಸೊ ಇಲ್ಲಿ ಈಶ್ವರ ಪಾರ್ವತಿಯವರ ದೇವಾಲಯವಿದೆ. ಸೊ ಇದು ಈಶ್ವರನ ದೇವಸ್ಥಾನ ಅಂತೆ, ಹಾಗೆ ಅಲ್ಲಿ ಪಾರ್ವತಿಯವರ ದೇವಸ್ಥಾನ ಅಂತೆ. ಯಾಕೋ ಇಲ್ಲಿ ಈಶ್ವರ ಪಾರ್ವತಿ ಇಬ್ಬರನ್ನು ಬೇರೆ ಬೇರೆ ಮಾಡಿಬಿಟ್ಟಿದ್ದಾರೆ, ಯಾಕಂತ ಗೊತ್ತಿಲ್ಲ. ಸೊ ಮಲೆಮಾದೇಶ್ವರರು ಬಂದಂತಹ ಕಾಲದಲ್ಲಿ ಈ ಒಂದು ಕನಕಗಿರಿ ಪುಣ್ಯಕ್ಷೇತ್ರದಲ್ಲಿ ನೋಡಿ, ಈ ವಿಡಿಯೋ ಒಂದು ಮಾದೇಶ್ವರರ ಕಥೆಯನ್ನ ಆಧರಿಸಿ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ಈ ವಿಡಿಯೋ ಮೂಲಕ. ಸೊ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ದೊಡ್ಡಿಂದ್ವಾಡಿ ನೋಡಿ, ದೊಡ್ಡಿಂದ್ವಾಡಿ ಗ್ರಾಮದ ಒಂದು ಸರ್ಕಲ್ ಇದೆ, ಆ ವೃತ್ತದಲ್ಲಿ ಬಲಗಡೆ ತೆಗೆದುಕೊಂಡ್ರೆ ನೀವು ಒಂದು ಕನಕಗಿರಿ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ಬೋದು. ಈ ಒಂದು ಕನಕಗಿರಿ ಪುಣ್ಯಕ್ಷೇತ್ರದಲ್ಲಿ ಮಹದೇಶ್ವರರು ಆಗಮಿಸಿದಂತಹ ಕಾಲದಲ್ಲಿ ನಡೆದ ಒಂದು ಇತಿಹಾಸವನ್ನ ನಾನು ನನಗೆ ತಿಳಿದ ಮಟ್ಟಿಗೆ, ಅಂದ್ರೆ ನಮ್ಮ ವ್ಯಾಘ್ರಾನಂದ ಮಠಮನೆಯ ಗುರುಗಳು ಹೇಳಿದಂತಹ ಇತಿಹಾಸವನ್ನ ಸ್ವಲ್ಪ ಮಾಹಿತಿಯನ್ನ ನೀಡ್ತೀನಿ. ಸೊ ಈ ಹಿಂದೆ ಮಹದೇಶ್ವರರು ಬಂದಂತಹ ಕಾಲದಲ್ಲಿ ಏನು ಈ ಭಾಗವಾಗಿ ನಮ್ಮ ದೊಡ್ಡಿಂದ್ವಾಡಿ ಪಾಳ್ಯ ಮತ್ತು ಈ ಕಾಮಗೆರೆ ಈ ಭಾಗವಾಗಿ ಇಲ್ಲೆಲ್ಲ ಬರಗಾಲ ಇತ್ತಂತೆ. ಬರಗಾಲ ಅಂದ್ರೆ ಸೊ ಒಂದು ಯಾವುದೇ ತರಹದ ಒಂದು ಬೆಳೆಯನ್ನ ಬೆಳೆದು ತಿನ್ನಲು ಸಂಕಷ್ಟ ಇದ್ದಂತಹ ಒಂದು ಕಾಲ ಅದು. ಸೊ ಆ ಸಂದರ್ಭದಲ್ಲಿ ಜನಜೀವನ ತುಂಬಾ ಒಂದು ಹದಗೆಟ್ಟ ಪರಿಸ್ಥಿತಿ ಇದ್ದಂತಹ ಕಾಲದಲ್ಲಿ ಮಹದೇಶ್ವರರು ಆಗಮಿಸಿ ಆಮೇಲೆ ಈ ಕಾಯಿಲೆಗಳೆಲ್ಲ ಬರ್ತಿತ್ತಂತೆ. ಸೊ ಈ ಒಂದು ಸಂದರ್ಭದಲ್ಲಿ ಮಹದೇಶ್ವರರು ಬಂದಂತಹ ಕಾಲದಲ್ಲಿ ಇಲ್ಲಿ ನಡೆದಂತಹ ಒಂದು ಪವಾಡವನ್ನ ನಾನು ಹೇಳ್ತಾ ಇದ್ದೆ. ಸೊ ಏನು ಕಾಯಿಲೆ ಬಂದು ಎಲ್ಲ ಬಂದೆ. ಸೊ ಜನಜೀವನ ಕಾಯಿಲೆಗೆ ತುತ್ತಾಗಿತ್ತು. ಇಂತಹ ಸಂದರ್ಭದಲ್ಲಿ ಮಹದೇಶ್ವರರು ಏನು ಈ ಒಂದು ಕನಕಗಿರಿ ಈ ಕ್ಷೇತ್ರದಲ್ಲಿ ಎಲ್ಲರಿಗೂ ಒಂದು ಆಶೀರ್ವಾದವನ್ನ ನೀಡಿ ಯಾವುದೇ ತರಹದ ಸಮಸ್ಯೆಗಳ ಆಗದಂತೆ ಕಾಯಿಲೆ ಮುಂಗಟ್ಟುಗಳೆಲ್ಲವನ್ನು ತೊರೆದು ಅವರ ಒಂದು ಭಸ್ಮದಿಂದ ಎಲ್ಲವನ್ನ ನಿವಾರಣೆ ಮಾಡ್ತಾರೆ ಅಂತಕ್ಕಂಥ ಒಂದು ಇತಿಹಾಸವನ್ನು ನಮ್ಮ ವ್ಯಾಘ್ರಾನಂದ ಮಠಮನೆಯ ಗುರುಗಳು ತಿಳಿಸಿದ್ರು. ಸೊ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನ ಪಾಳ್ಯ ಸತ್ತಿಗೆ ವಿಡಿಯೋದಲ್ಲಿ ಪ್ರಸಾರವನ್ನ ಮಾಡಿರ್ತೀವಿ. ಸೊ ದಯವಿಟ್ಟು ಪಾಳ್ಯ ಸತ್ತಿಗೆ ವಿಡಿಯೋ ವೀಕ್ಷಣೆಯನ್ನ ಪಡೆಯಿರಿ ಅಂತ ಈ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ಕನಕಗಿರಿ ಬಂಧುಗಳೇ, ಸೊ ದೊಡ್ಡಿಂದ್ವಾಡಿ ಸಮೀಪದಲ್ಲಿರ್ತಕ್ಕಂಥ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಅಂದ್ರೆ ಇಲ್ಲಿ ಮಹದೇಶ್ವರರು ಪವಾಡವನ್ನ ಮೆರೆದು ಹೋದಂತಹ ಸ್ಥಳ. ಸೊ ಪಾಳ್ಯ ಸತ್ತಿಗೆ ವಿಡಿಯೋದಲ್ಲಿ ನಾನು ಈಗಾಗಲೇ ಇಲ್ಲಿನ ಒಂದು ಇತಿಹಾಸವನ್ನ ತಿಳಿಸಿರ್ತೀನಿ. ದಯವಿಟ್ಟು ವಿಡಿಯೋ ಲಿಸ್ಟ್ ಮೂಲಕ ವಿಡಿಯೋ ವೀಕ್ಷಣೆಯನ್ನ ಪಡೆಯಿರಿ ಅಂತ ಹೇಳ್ತಾ, ಸೊ ಕನಕಗಿರಿ ಕ್ಷೇತ್ರದ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳೋಣ, ಬನ್ನಿ. ಸೊ ಇಲ್ಲಿ ಬಂದವಡೆ ಕನಕಗಿರಿ ಕ್ಷೇತ್ರದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿ, ಮೃತ್ಯುಂಜಯ ರುದ್ರಾಯ ನೀಲಕಂಠಾಯರ ಸಂಭವಿ ಅಮೃತಾಶ್ರಯ ಸರ್ವಯ ಮಹಾದೇವ ನಮಃ ಅಂತಕ್ಕಂಥ ಇಲ್ಲೊಂದು ಬೋರ್ಡ್ ಅನ್ನು ಅಳವಡಿಸಿದರೆ. ಸೊ ಕನಕಗಿರಿ ಪುಣ್ಯಕ್ಷೇತ್ರದ ದೇವಾಲಯದ ಇಲ್ಲಿನ ಒಂದು ಇತಿಹಾಸವನ್ನ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಬರ್ಬೋದಾ? ಹರದನಾರೀಶ್ವರ ಸ್ವಾಮಿಯವರ ದರ್ಶನ ಭಕ್ತಾದಿಗಳು ಕಣ್ ತುಂಬಿಕೊಳ್ಳ್ರಪ್ಪ. ಬಂಧುಗಳೇ, ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲ ಸಮೀಪದಲ್ಲೇ ಅಂದ್ರೆ ಕೊಳ್ಳೇಗಾಲದಿಂದ ಮಹದೇಶ್ವರ ಬೆಟ್ಟಕ್ಕೆ ಪ್ರವೇಶವನ್ನ ನೀಡಬೇಕಾದ್ರೆ ಇಲ್ಲಿ ದೊಡ್ಡಿಂದ್ವಾಡಿ ಅಂತಕ್ಕಂಥ ಒಂದು ಗ್ರಾಮ ಇದೆ. ಸೊ ಅಲ್ಲಿಂದ ಸುಮಾರು 1/2 ಕಿಲೋಮೀಟರ್ ಅಂತರದಲ್ಲಿ ನಾವಿಲ್ಲಿ ಕನಕಗಿರಿ ಅಂತಕ್ಕಂಥ ಒಂದು ಪುಣ್ಯಕ್ಷೇತ್ರವನ್ನ ಕಾಣಬಹುದು. ಈ ಒಂದು ಪುಣ್ಯಕ್ಷೇತ್ರದ ಸಂಬಂಧಿತ ಇಲ್ಲಿನ ಪೂಜೆಯನ್ನ ಸಲ್ಲಿಸ್ತಕ್ಕಂಥ ಅರ್ಚಕರು ಇಲ್ಲಿನ ಒಂದಷ್ಟು ಇತಿಹಾಸವನ್ನ ತಿಳಿಸ್ಕೊಡ್ತಾರೆ. ಅವ್ರೇನ್ ಹೇಳ್ತಾರ ಕೇಳೋಣ, ಬನ್ನಿ. ದೊಡ್ಡಿಂದೊಡಿ ಗ್ರಾಮದ ಕನಕಗಿರಿ ಕೈಲಾಸದ ಮಲ್ಲಿಕಾರ್ಜುನ ಸ್ವಾಮಿ ಬ್ರಹ್ಮರಂಭಿಕೆ ದಿನ ಪೂಜೆ ನಡೆಯುತ್ತದೆ. ಶುಕ್ರವಾರ ಮಂಗಳವಾರ ಜನ ಬರ್ತಾರೆ. ವಿಶೇಷ ಪೂಜೆ ಆಷಾಢ ಮಾಸದಲ್ಲಿ ತಂಪ್ಲಿ.
ಪೂಜೆ ನಡೀತಿದೆ. ಈಗ ಬಂದಂತ ಭಕ್ತಾದಿಗಳಿಗೆ ಅವರ ಒಂದು ಅನಿಸಿಕೆಗಳು ಏನ್ ಹೇಳ್ತಾರೆ? ಒಳ್ಳೇದಾಗಿದೆ ಸರ್, ಒಳ್ಳೇದಾಗಿದೆ, ಬಂದಂತವರೆಲ್ಲ ಒಳ್ಳೇದಾಗಿದೆ ಸರ್ ಅಂತ ಹೇಳ್ತಾರೆ. ದೇವ್ರ ಹೆಸರೇನು? ಮಲ್ಲಿಕಾರ್ಜುನ ಭ್ರಮರಾಂಬಿಕೆ ಸರ್. ಮಲ್ಲಿಕಾರ್ಜುನ ಭ್ರಮರಾಂಬಿಕೆ. ಅರ್ಧನಾರೀಶ್ವರ ಬನ್ನಿ ಅಮ್ಮ, ನಿಮ್ಮ ನೀವು ಬನ್ನಿ, ನೀವು ಉಪ್ಪಾಡಿ, ನೀವು ಕೊಡಿ. ಬಂಧುಗಳೇ, ಈ ಒಂದು ಕನಕಗಿರಿ ಕೈಲಾಸದ ಈ ಒಂದು ಪುಣ್ಯಕ್ಷೇತ್ರದ ಮಹಿಮೆಯನ್ನ ನಮ್ಮ ಪ್ರಸಾದ್ ಅಣ್ಣವರು, ನಮ್ಮ ಟಿ ನರಸೀಪುರದ ಪ್ರಸಾದ್ ಅಣ್ಣವರು ಅವರ ಒಂದು ಎರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ, ಬನ್ನಿ ಹೇಳಿ ಪ್ರಸಾದ್ ಅಣ್ಣ. ಎಲ್ಲರಿಗೂ ನಮಸ್ಕಾರ. ನಾವು ಚಿಕ್ಕವರಾಗಿದ್ದಾಗ ಇಲ್ಲಿ ಕನಕಗಿರಿ ತುಂಬಾ ಚಂದ ಅಂತ ಬರ್ತಾ ಇದ್ದೀವಿ, ನಮ್ಮ ಅಮ್ಮ ಕರ್ಕೊ ಬರ್ತಾ ಇದ್ರು. ಅವಾಗ ಇಷ್ಟೆಲ್ಲ ಅಭಿವೃದ್ಧಿ ಇರಲಿಲ್ಲ, ಈಗ ತುಂಬಾ ಅಭಿವೃದ್ಧಿ ಆಗೈತೆ. ನಾವು 12 ವರ್ಷದಿಂದ ಮಾಡ್ತಾ ಇದ್ದೀವಿ ತಾಯಿನ ನಂಬ್ಕೊಂಡು, ನಮಗೂ ಎಲ್ಲ ಒಳ್ಳೇದಾಗ್ತಾ ಇದೆ. ಮುಂದೆ ಬರ ಭಕ್ತಾದಿಗಳು ಅಷ್ಟೇ ಬಂದು ಇಲ್ಲಿ ಸೇವೆ ಮಾಡಿ ಮಲ್ಲಿಕಾರ್ಜುನ ನಂಬ್ಕೊಂಡು ಬಂದ್ರೆ ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ಪ್ರತಿದಿನ ಪೂಜೆ ಉಂಟು, ಶುಕ್ರವಾರ ಮಂಗಳವಾರ ತುಂಬಾ ವಿಶೇಷ ಪೂಜೆ, ಎಲ್ಲ ಥರದ್ದು ಒಳ್ಳೇದಾಗ್ತದೆ. ಬಂದು ಭಕ್ತಾದಿಗಳು ಸಹಕರಿಸಿ ಸ್ವಲ್ಪ ಇನ್ನೂ ಚೆನ್ನಾಗಿ ಮುಂದುವರಿಸಿ ದೇವಸ್ಥಾನನ. ಆದರೆ ನಾವು ಕಾಲದಿಂದ ಬರ್ತಾ ಇದ್ದೀವಿ, ನಮ್ಗೆ ಒಳ್ಳೇದೇ ಆಗ್ತಾ ಇದೆ. ಈಗ ನಾವು ನರಸೀಪುರಕ್ಕೆ ಸೇರ್ಕೊಂಡಿದ್ದೀವಿ, ನರಸೀಪುರದ ಒಂದು ಅಭಿವೃದ್ಧಿನೇ ಆಗ್ತಾ ಐತೆ. ಪ್ರತಿ ವರ್ಷ ಮಾಡ್ತಾ ಇದ್ದೀವಿ, ಪುರಾಂಗ ಮಾಡ್ತಾ ಇದ್ದೀವಿ, ಮೂಲಲಂಕಾರ ಅಂತ ಮಾಡ್ತೀವಿ. ಶಿವನಿಗೆ ತುಂಬ ಅಭಿವೃದ್ಧಿ ಆಗಿದೆ, ತುಂಬ ಹೆಚ್ಚುಕಲಾಗಿದೆ, ತುಂಬ ಒಳ್ಳೇದಾಗ್ತಾ ಇದೆ. ಎಲ್ಲರೂ ಬಂದು ಸಹಕರಿಸಿ, ಧನ್ಯವಾದ. ಬಂಧುಗಳೇ, ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ದೊಡ್ಡಿಂದೋಡಿ ಗ್ರಾಮ ಸುಮಾರು 1/2 ಕಿಲೋಮೀಟರ್ ಅಂತರದಲ್ಲಿ ಇಂತಹ ಒಂದು ಪುಣ್ಯಕ್ಷೇತ್ರವಿದೆ ಅಂದ್ರೆ ನಿಜಕ್ಕೂ ಆಶ್ಚರ್ಯವೇ ಸರಿ. ಸೊ ನಾವೆಲ್ಲ ತಡವಾಗಿ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿ ದರ್ಶನ ಭಾಗ್ಯವನ್ನ ಪಡಿತಾ ಇದ್ದೇವೆ. ಸೊ ದಯವಿಟ್ಟು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಕೇವಲ 1/2 ಕಿಲೋಮೀಟರ್ ಅಂತರ, ಅಂದ್ರೆ ಮುಖ್ಯ ರಸ್ತೆ ದೊಡ್ಡಿದ್ದೋಡಿ ಸರ್ಕಲ್ ವೃತ್ತ ಏನಿದೆ ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಅಂತರ, ಒಮ್ಮೆ ಈ ಕನಕಗಿರಿ ಪುಣ್ಯಕ್ಷೇತ್ರಕ್ಕೂ ಭೇಟಿ ನೀಡಿ ಸ್ವಾಮಿಯವರ ಕೃಪಾಶೀರ್ವಾದವನ್ನ ಪಡೆದು ಪುನೀತರಾಗಿ. ಸೊ ಇದುವೇ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬಿಕೆಯ ದರ್ಶನ ಇದಾಗಿರ್ತದೆ ಬಂಧುಗಳೇ. ಈಗಾಗಲೇ ನಮ್ಮ ಪ್ರಸಾದ್ ಅಣ್ಣವರು ಈ ಒಂದು ಕನಕಗಿರಿ ಕ್ಷೇತ್ರವನ್ನ ಕುರಿತು ಅವರ ಒಂದಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರೆ. ಸೊ ಇದುವೇ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರು ಭ್ರಮರಾಂಬಿಕೆ ತಾಯಿಯ ದರ್ಶನವನ್ನ ಸಮರ್ಪಣೆ ಮಾಡಿಸುತ್ತಾ, ಸೊ ಇಲ್ಲಿ ಪಕ್ಕದಲ್ಲಿ ಪಾರ್ವತಿಯವರ ದೇವಾಲಯವಿದೆ. ಸೊ ಪಾರ್ವತಿಯವರ ದರ್ಶನವನ್ನು ಪಡಿ ದಯವಿಟ್ಟು ನಿರೀಕ್ಷಿಸಿ. ಹಂಗೆ ಓಕೆ. ಪ್ರಸಾದ ಅಣ್ಣ ನಮ್ಮ ಪ್ರಸಾದ ಅಣ್ಣ ಮತ್ತು ನಮ್ಮ ಟಿ ನರಸೀಪುರದ ಪ್ರಸಾದ ಅಣ್ಣವರು ಸಂಸಾರ ಸಮೇತವಾಗಿ ಕನಕಗಿರಿ ಕೈಲಾಸಕ್ಕೆ ಆಗಮಿಸಿರ್ತಾರೆ. ಸೊ ಭಕ್ತಾದಿಗಳು ತಾವು ಸಹ ಈ ಒಂದು ಕನಕಗಿರಿ ಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯವರ ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ವಿಡಿಯೋ ಮೂಲಕ ಎಲ್ಲ ಭಕ್ತಾದಿಗಳಿಗೂ ಒಂದು ಉತ್ತಮವಾದ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಎಲ್ಲಿ ಆ ಅಕ್ಕ ದರ್ಶನ್ ಅವ್ರ ಫ್ಯಾನು? ಓ ನೀವ್ ದರ್ಶನ್ ಅವ್ರ ಫ್ಯಾನ್ ಇವರು ನೋಡಿ ಅಕ್ಕವ್ರು ಎಲ್ಲಾರು ಇಲ್ಲಿ ದೇವಸ್ಥಾನ ಪೂಜೆಗೆ ಬಂದಿದ್ದೀವಿ ಅಂದ್ರೆ ನಮ್ಮ ಅಕ್ಕವ್ರ ಹೆಸರೇನು? ಉಮಾ. ಉಮಾ ಅದೇ ಉಮಾ ಅಕ್ಕವ್ರು ದರ್ಶನ್ ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಬಿಡುಗಡೆ ಆಗ್ಬೇಕು ಅಂತ ಅವ್ರ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದಾರೆ. ಇಲ್ಲೋ ಸ್ವಲ್ಪ ತೋರ್ಸ್ಬಿಡಿ ಹಂಗೆ. ಓಕೆ ಬನ್ನಿ ಈ ಕಡೆ. ಹಾ ಬನ್ನಿ ಆ ಕಡೆ. ರೈಸ್ ಎಲ್ಲ ಆಯ್ತಾ ಇದೆ. ಓಕೆ ಓಕೆ. ಹಾ ಸಾಕು 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 ಕಾಣಿಸ್ತಾ ಇದೆ ರೈಸ್.
ಮಾಡಿ ನಾವು ಬಡ್ಸೋದೊಂದು ಸೀನ್ ಹಿಡ್ಕೊಬೇಕು. ಸುಮಾರು ಮಾತಾಡ್ಸ್ತೇನೆ ನಾನು. ಸುಮಾರು ಮಾತಾಡ್ಸಾಯ್ತು. ಸುಮಾರ್ನ ಒಂದು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಸುಮಾ ಟಿ ನರಸೀಪುರದ ನಮ್ಮ ಪ್ರಸಾದ್ ಅಣ್ಣ ಅವರು ಏನು ಅವ್ರ ಒಂದು ಕಾಯಕವನ್ನು ಮಾಡ್ತಾ ಇದ್ರೆ. ಸೊ ನಮ್ಮ ಸುಮಾ ಅವರು ಈ ಹಿಂದೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಸೊ ಇವರು ಸಹ ಒಂದಷ್ಟು ನೆರವುಗಳನ್ನು ನೀಡ್ತಾರೆ, ಮಕ್ಕಳ ಒಂದು ಸಹಕಾರಕ್ಕೆ ಮುಂದಾಗಿರ್ತಾರೆ. ಸೊ ಈ ಹಿಂದೆ ಗುರುತಿಸಿರ್ನಿಲ್ಲ. ಸೊ ಈ ವಿಡಿಯೋ ಮೂಲಕ ಈ ಒಂದು ಕನಕಗಿರಿ ಪುಣ್ಯಕ್ಷೇತ್ರವನ್ನು ಗುರುತಿಸುವುದರ ಜೊತೆಗೆ ನಮ್ಮ ಸುಮಾ ಅವ್ರನ್ನ ಗುರುತಿಸಿದ್ದೀನಿ. ಸೊ ನಮ್ಮ ಪ್ರಸಾದ ಅಣ್ಣವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ, ಅವ್ರಿಗೆ ಗೊತ್ತು ಈಗಾಗಲೇ. ಎಲ್ಲ ಎಲ್ಲ ಶೂಟ್ ಆಗ್ಬಿಟ್ರೆ ಬಿಡಿ. ಆಯ್ತು ಆಯ್ತು ಆಯ್ತು, ಎಲ್ಲ ಶೂಟ್ ಆಗಿದ್ದೀರ. ಓ ಪ್ರಸಾದ ಅಣ್ಣ ಬಂದು ಬಿಡ. ಈ ಒಂದು ಕನಕಗಿರಿ ಕ್ಷೇತ್ರದಲ್ಲಿ ಈಗಾಗಲೇ ಅರ್ಧನಾರೀಶ್ವರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭ್ರಮರಾಂಬಿಕೆ ತಾಯಿಯ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೀವಿ. ಸೊ ಇದುವೇ ಪಾರ್ವತಿ ತಾಯಿಯವರ ದೇವಾಲಯ. ಸೊ ಪಾರ್ವತಿ ತಾಯಿಯ ದರ್ಶನವನ್ನ ಭಕ್ತಾದಿಗಳು ಪಡೆಯಿರಿ. ಮತ್ತೊಮ್ಮೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪಾರ್ವತಿ ತಾಯಿಯವರ ದರ್ಶನವನ್ನ ಸಮರ್ಪಣೆ ಮಾಡಿಸುತ್ತಾ ಸೊ ಇಲ್ಲಿನ ಒಂದು ವಿಳಾಸವನ್ನ ತಿಳಿಸ್ತಾ ಇದ್ದೀನಿ. ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಅಂದ್ರೆ ಕೊಳ್ಳೇಗಾಲದಿಂದ ಸುಮಾರು 10 ಕಿಲೋಮೀಟರ್ ಅಂತರ ಬಂದ್ರೆ ನಮ್ಗೆ ಇಲ್ಲಿ ದೊಡ್ಡಿಂದವಾಡಿ ಅಂತಕ್ಕಂತ ಒಂದು ಗ್ರಾಮ ಇದೆ. ಸೊ ದೊಡ್ಡಿಂದವಾಡಿ ಗ್ರಾಮದಿಂದ ಸರಿಸುಮಾರು ಬಲಗಡೆ ತೆಗೆದುಕೊಂಡ್ರೆ 1/2 ಕಿಲೋಮೀಟರ್ ಅಂತರದಲ್ಲಿ ಕನಕಗಿರಿ ಕೈಲಾಸ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಬಹುದು. ಸೊ ಈ ಒಂದು ಕ್ಷೇತ್ರದಲ್ಲಿ ಗುಡ್ಡದ ಮಾರಮ್ಮ ತಾಯಿಯ ದರ್ಶನವನ್ನ ಪಡೆಯಬಹುದು, ಹಾಗೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬಿಕೆ ತಾಯಿಯ ದರ್ಶನವನ್ನ ಪಡೆಯಬಹುದು, ಹಾಗೆ ಪಾರ್ವತಿ ಅಮ್ಮನವರ ದರ್ಶನವನ್ನ ಪಡೆಯಬಹುದು. ಸೊ ತಾಯಿಯವರ ದರ್ಶನದೊಂದಿಗೆ ಇಲ್ಲಿನ ಒಂದು ವಿಳಾಸವನ್ನು ಸಹ ತಿಳಿಸಿರ್ತೇನೆ. ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಾವು ಸಹ ಆಗಮಿಸಿ ಅಂತ ಈ ಒಂದು ಸಂದೇಶವನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಎಷ್ಟು ಬೇಕು ಅಷ್ಟು ತಗೋಬೇಕು, ಸುಮ್ಮನೆ ಬೇಡದಂತ. ಬಂಧುಗಳೇ, ಕನಕಗಿರಿ ಕೈಲಾಸಕ್ಕೆ ಭೇಟಿ ನೀಡಿ ಆಗಮಿಸ್ತಾ ಇದ್ದೀವಿ. ಇದುವೇ ಸ್ಟ್ರೈಟ್ ಹೋದ್ರೆ ದೊಡ್ಡಿಂದವಾಡಿ, ಬಲಗಡೆ ಹೋದ್ರೆ ಮಲೆ ಮಹದೇಶ್ವರ ಬೆಟ್ಟ, ಎಡಗಡೆ ಹೋದ್ರೆ ಕೊಳ್ಳೇಗಾಲ. ಇದುವೇ ಕನಕಗಿರಿ ನೋಡಿ, ಇಲ್ಲಿ ಪಕ್ಕದಲ್ಲೇ ಇದೆ, ಸುಮಾರು 1/2 ಕಿಲೋಮೀಟರ್ ಸಹ ಆಗಲ್ಲ, ಹತ್ತಿರದಲ್ಲೇ ಇದೆ. ದಯವಿಟ್ಟು ಮಾದಪ್ಪನ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಒಮ್ಮೆ ಭೇಟಿ ನೀಡಿ ಸ್ವಾಮಿಯವರ ದರ್ಶನ ಪಡೆಯಿರಿ ಅಂತ ಈ ಸಂದೇಶ ತಿಳಿಸ್ತಾ ಇದ್ದೀನಿ ಬಂಧುಗಳೇ.